ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ, ಬಾಗಿಲು ತೆಗೆದಿದೆ, ಯಾರು ಕಾಣಿಸ್ತಾ ಇಲ್ವಲ್ಲ? ಕಿಂಚನ್ಗೆ ಒಂದ್ಸಲ ಕಾಲ್ ಮಾಡ್ತೀನಿ. ಅವ್ರು ಹೋದ ಅಂತ ನೋಡ್ಕೊಂಡ್ಬಿಡ್ತೀನಿ, ಇಟ್ಕೊಳ್ಳಿ ಅನ್ನೋ ಕರೆಕ್ಟಿಗೆ. ಒಳಗಡೆನು ಯಾರು ಕಾಣಲಿಲ್ಲ ಬಂಕ. ಮೋಸ್ಟ್ಲಿ ಅವರು ಅಲ್ಲಿ ಮಾಡಿದಾಗ ಇಲ್ಲೂ ನಮ್ಮನ್ನ ಮಿಸ್ಲೀಡ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಕಿಂಚ ಬಂದಿದ್ದೀನಿ ಅಂತ ಹೇಳ್ದ, ಬಟ್ ಈಗ ಫೋನು ಎತ್ತಿಲ್ಲ, ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಇನ್ನು ಇಲ್ಲೇ ನಿಂತ್ಕೊಂಡು ಏನ್ ಮಾಡ್ತಾ ಇದಾರೆ ಇವರು? ಎಷ್ಟು ದಿನ ಅಂತ ತಪ್ಪಿಸ್ಕೋತಾರೆ? ಒಂದಲ್ಲ ಒಂದ್ ದಿನ ಸಿಕ್ಬಿಡ್ತಾರೆ. ಬನ್ನಿ ಹೋಣ. ಆಮದು ಹೇಳಿ ಸರ್, ಆ ದುಡ್ಡಿರೋ ಕಾರ್ ಸಿಕ್ತಾ? ಇಲ್ಲ ಮದು, ನಿಮ್ ಟ್ರ್ಯಾಕರ್ ಇಲ್ಲೇ ಎಂಡ್ ಆಗಿದೆ, ಬಟ್ ಯಾರು ಇಲ್ಲ ಸರ್. ಕಾರು ಅದೇ ಜಾಗದಲ್ಲಿದೆ. ನೀವು ನಿಂತಿರೋ ಜಾಗದಲ್ಲಿ ನೆಟ್ವರ್ಕ್ ಕರೆಕ್ಟ್ ಆಗಿ ಸಿಗದೇ ಇರೋದ್ರಿಂದ ರಿಫ್ಲೆಕ್ಟ್ ಆಗ್ತಿಲ್ಲ ಅನ್ಸುತ್ತೆ. ಸೊ ಅಲ್ಲೇ ಆ ಕಡೆ ಈ ಕಡೆ ಎಲ್ಲಾದ್ರೂ ಹುಡುಕಿ ಸರ್. ನಾನು ಚೆಕ್ ಮಾಡಿ ಫೋನ್ ಮಾಡ್ತೀನಿ. ಸರಿ ಸರ್, ಓಕೆ. ಇಲ್ಲ, ಅವ್ನು ಮೊದಲು ಹೇಳ್ತಾ ಇದ್ದಾನೆ ಅವ್ನ ಟ್ರ್ಯಾಕರ್ ಆಕ್ಟಿವ್ ಆಗಿದೆಯಂತೆ, ಇಲ್ಲೇ ಇದ್ದಾರೆ ಅಂತ ಇದ್ದಾನೆ. ಎಲ್ಲಿ ಯಾವ್ದು ಕಾರ್ ಅದು? ಜೈದೇವ್ದಲ್ವಾ ಕಾರ್ ಇದು? ಜೈದೇವ್ ಇದಾನ ಇಲ್ಲಿ? ಏನ್ ಮಾಡೋದೀಗ, ಏನ್ ಮಾಡ್ಲಿ? ಆ ಕಾರ್ ಯಾರ್ದು? ದುಡ್ಡಿರೋ ಬ್ಯಾಗ್ ಇಲ್ಲೇ ಇದೆ. ಗೌತಮ್ ಅವರೇ, ದುಡ್ಡಿದೆ, ಗಾಡಿಗಳು ಇಲ್ಲೇ ಇದೆ ಅಂದ್ಮೇಲೆ ಅವ್ರು ಇನ್ನೂ ಒಳಗೇನೆ ಇರ್ತಾರೆ. ಬನ್ನಿ, ಇನ್ನೊಂದ್ಸಲ ಹೋಗಿ ಸರಿಯಾಗಿ ನೋಡೋಣ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಭಗವಂತ, ಎಂತ ಕೆಲಸ ಮಾಡಿಬಿಟ್ಟೆ ಮರಪ್ಪ. ಗೊಡ್ಚಿ ವೀರಭದ್ರ, ನಮ್ಮ ಕುಟುಂಬಕ್ಕೆ ಶಿಕ್ಷಣ ಕಡಿಮೆ ಇರಬಹುದು, ನಮ್ಮ ವಂಶದ ಕುಡಿ ಮತ್ತೊಬ್ಬರು ಹೊಟ್ಟೆ ಹುಟ್ಟೋಗ್ ಮಾಡಿಬಿಟ್ಟಲೋ ಶಿವನ, ಈ ಮಕ್ಕಳ ಇಟ್ಟುಕೊಂಡು ಊರಿಗೆ ಹೆಂಗ್ ಹೋಗ್ಲ? ಭಗವಂತ, ನಮ್ಗೆ ವಂಶ ಅಂಶ ಹಂಸ ಅಂಬು ಭೇದ ಭಾವ ಇಲ್ಲ. ಅರೆ ಹೋಯ್ ಹೋಯ್, ಈ ಕಂಸನ ಹತ್ರ ನನ್ನ ಮಗನ ಬೆಳವ ಹಂಗ್ ಮಾಡಿಬಿಟ್ಟೆಲ್ಲ. ಅವನಿಗೆ ಕಂಸ ಅಂತಿ ಮಣಕೆ ತಗೊಂಡು ಬಾಯಾಗ ತುರುಕಿ ಅಂದ್ರೆ ಬೆಣ್ಣಾಗ ಬರ್ಬೇಕ. ಮರ್ಯಾದಿ ಮರ್ಯಾದಿ ಕೊಟ್ಟು ಮಾತಾಡಿ. ಏನ್ ಮರ್ಯಾದಿ ಕೊಡ್ತಾರ? ನಿಂತ್ ಹೋಗೋಣ, ಮೊದಲು ನಾವು ಹೊಕ್ಕಿವಿ, ಆಮೇಲೆ ನೀವು ಬರ್ರಿ ಅಂತ ಹೇಳಿ. ನೀನೇ ಟ್ಯಾಕ್ಸಿ ತರಿಸ್ತೀನಿ, ಎಲ್ಲಾರು ಕೂಡ ಹೋಗುವಂತಂದಿ. ನಿಂಗೆ ಹೇಳ ನನ್ನ ಹೆಂಡತಿ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದು ಬಿಟ್ಟೆ ಅಲ್ವೋ. ಹಲೋ ಮಿಸ್ಟರ್ ವೀರಪ್ಪ, ಚಪ್ಪಡಿ ಕಲ್ಲು ಎಳೆದು ನಾನಲ್ಲ, ಹಂಗ ಕಂಡ್ರೆ ನನ್ನ ಹೆಂಡತಿ ಕನ್ಸಿಗೆ ತಣ್ಣೀರ್ ಎಸೆದವ್ರು ನೀವೇ. ಈಗ ನಿನ್ನೆ ಹೆಂಡತಿ ಹೊಟ್ಟೆಲ್ ನನ್ನ ಮಗು ಬೆಳಿತಿತ್ತಂದಳಿ ನೆನ್ಸ್ಕೊಂಡ್ರೆ ತಲೆ ಚಿಟ್ಟಿಡಿತಿತ್ತು. ವೀರಭದ್ರ, ನನ್ನ ಹೆಂಡತಿ ಬಸವನ ಹೊಟ್ಟೆ ಒಂದು ಕೂಸು ಉಡ್ತೈತಿ, ನಮ್ದು ವಂಶ ಉದ್ಧಾರ ಆಗತ್ತಂದ್ರ ನಮ್ಮ ಮನೆ ದೀಪ ಅವ್ರ ಮನೆ ಕುಲ್ದೀಪ ಆಗತ್ತಲ್ಲೋ ನನ್ನ ಅಪ್ಪನ. ಭಗವಂತ, ನಮ್ಮ ಮನೆ ನಂದಾ ದೀಪ, ಇವ್ರ ಮನೆ ಬೆಳಗ್ತಿತ್ತಲ್ಲ ಮರೆಯ, ಇದು ನ್ಯಾಯವೋ, ಇದು ಧರ್ಮವಾ? ಮಕ್ಳು ಹುಟ್ಟಿದ ಮೇಲೆ ಅದಲು ಬದಲು ಆದ್ರೆ ನಡೀತಿತ್ತು, ನಾವೇ ಬದಲಾಯಿಸ್ಕಂತಿದ್ದು. ಕೂಸು ಹುಟ್ಟುದಕ್ಕಿಂತ ಮುಂಚೆನ ಅದಲು ಬದಲು ಮಾಡಿಟ್ಟಿದ್ಯಲ್ಲೋ ನನ್ನ ಅಪ್ಪನೇ. ಭಗವಂತ, ಇಂತ ಅನ್ಯಾಯ ಮಾಡಿದ್ಯಲ್ಲ,
ನೀನ್ ದೇವ್ರ, ನೀನ್ ದೇವ್ರ ಅಲ್ಲ, ಕಲ್ಲು ಕಲ್ಲು. ನಿನಗ ಪೂಜಾ ಮಾಡಿ ಏನು ಭಾಗ್ಯ ಬಂತು ಹೇಳು. ಅಪ್ಪ ಭಾಗ್ಯವಂತರ, ಇಲ್ಲಿ ಯಾಕ್ರಯ್ಯ ಬಡ್ಕೋತಾ ಇದ್ದೀರಾ? ಶಿವರೇ, ನೀವೇ ಹೇಳಿ ಮರ್ರೆ, ಭಗವಂತ ಹಿಂಗ್ ಅನ್ಯಾಯ ಮಾಡ್ಲಕ್ಕ ನಮ್ಗೆ? ಶಿವಣ್ಣ, ದೊಡ್ಡ ಅನಾಹುತ ನಡೆದು ಹೋಗಿ ತಮ್ಮ ಜೀವನದಾಗ. ಇಂತ ಕಲ್ಚರ್ ಇಲ್ದಿದ್ದವ್ರ ಮನೆಯಲ್ಲಿ ನನ್ನ ಮಗು ಹುಟ್ಟಬೇಕಾ? ಅಣ್ಣ, ನಮ್ಮದು ಜಮೀನ್ದಾರ ವಂಶ, ಹೆಂಗ ಬೇಕಾದಾಗ ಮಾತಾಡ್ರೆ ಮತ್ತೆ ಮನುಷ್ಯ ಆಗಿರಂಗಿಲ್ಲ. ನಿಲ್ಸ್ರೆ ಸಾಕು, ಎಲ್ರು ದೊಡ್ಡವರ ಇಲ್ಲೇ. ಅದೇ ಮತ್ತೆ ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್ ಇಶ್ಯೂ, ಇದನ್ನ ಇಲ್ಲಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಕೂತ್ಕೊಂಡು ಡಿಸ್ಕಷನ್ ಮಾಡ್ಬೇಕು. ನನ್ನ ಮಾತು ಕೇಳಿ, ಬನ್ನಿ ಬನ್ನಿ. ಕಿರಿ, ಈ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಏನೇನು ಹೆಂಗೆಂಗಾಗುತ್ತೋ ಗೊತ್ತಿಲ್ಲ, ಆದರೆ ನಮ್ಮನೇಲಿ ಮಾತ್ರ ಯಾವಾಗ ಯಾವಾಗೋ ಏನೇನೂ ಆಗ್ಬಿಡುತ್ತೆ. ಸದ್ಯ ಮಕ್ಕಳು ಮನೇಲಿ ಇಲ್ಲ, ಇಲ್ಲ ಅಂದಿದ್ರೆ ಕಷ್ಟ ಆಗ್ಬಿಟ್ರು. ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿತ್ತು ಅನ್ಸುತ್ತೆ. ಅದಕ್ಕೆ ಮಾವ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ನಮ್ಮಪ್ಪ ಮಾಡಿರೋ ಎರಡನೇ ಒಳ್ಳೆ ಕೆಲಸ ಅಂದ್ರೆ ಇದೆ. ಮೊದಲನೇದ್ಯಾವುದು? ನನಗೆ ಜನ್ಮ ಕೊಟ್ಟಿದ್ದು. ಬಾಬಾ, ನೀವಾದ್ರೂ ನಿಮ್ ತಾಯಿ ಹೋಟೆಲ್ ಹುಟ್ಟಿದ್ರಿ, ಆದ್ರೆ ನಮ್ಮ ಹಳೆ ಬರಹ ನೋಡಿ, ನಮ್ಮ ಮಗು ಈ ವಿಲೇಜ್ ಲೇಡಿ ಹೋಟೆಲ್ ಹುಟ್ಟಂಗಾಯ್ತು. ಲೇಡಿ ಅನ್ನೋದು ಕೆಟ್ಟ ಪದ ಅಲ್ಲಮ್ಮ, ಲೇಡಿ ಅಂದ್ರೆ ಹೆಣ್ಣು ಅಂತ ಅರ್ಥ ಅಷ್ಟೇ. ಲೇಡಿ ಅಂದ್ರೆ ಹೆಣ್ಣಂತ ನನಗ್ ಗೊತ್ತಾಗತ್ರಿ, ನಮ್ ಬಸವಿಗೆಲ್ಲ ಗೊತ್ತಾಗಬೇಕು. ಇದಕ್ಕೆ ಮೊದಲೇ ಇರಿಗೇಷನ್ ಕಡಿಮೆ ಐತಿ. ಕಂಡ್ರೆ ಶಿವರೇ, ಸಮ ಮಾಡಿ ಎಜುಕೇಶನ್ ಅಂದಳಿ ಹೇಳುಕ್ಕೆ ಬತ್ತಿಲ್ಲ. ಇಂಥವ್ರ ಹೋಟೆಲ್ ನನ್ ಮಗು ಹುಟ್ಟುಕ. ನೀನು ಓದಗ ನನ್ನ ಕಾಲ್ ಮರಿ ಸಿಕ್ಕಾಕ. ನಿಮ್ ಯೋಗ್ಯತೆಗ ನೇಗಲ್ ಅಂದ್ರೆ ಗೊತ್ತಿಲ್ಲ, ಹೊಲ ಹುಳದಂದ್ರೆ ಗೊತ್ತಿಲ್ಲ, ಚಾವಟಿ ಅಂದ್ರೆ ಗೊತ್ತಿಲ್ಲ, ಭತ್ತದ ಸಿಪ್ಪೆನ ಒಲೆಗೆ ಹಚ್ಚಿ ಬೆಂಕಿ ಹಚ್ಚದೋ ಗೊತ್ತಿಲ್ಲ, ಹೊಲಕ್ ಹೋಗಿ ಕೊಳೆ ಕೇಳೋದೂ ಗೊತ್ತಿಲ್ಲ. ಇಂತಾಕಿ ಹೊಟ್ಟ್ಯಾಗ ನನ್ನ ಕೂಸ್ ನನ್ನ ವಂಶದ ಕೂಡ ಹುಟ್ಟಬೇಕಾ? ಯವ್ವ, ಯಾವ್ದೇವ್ರ ಕೇಳ್ಕೊಳ್ಳ ಶಿವನೇ. ಬಾವಾ, ಹೆಸರು ನೋಡಿ, ಬೀರಪ್ಪ ಬಸಮ್ಮ, ಓಲ್ಡ್ ನೇಮ್. ನಮ್ಮ ಮಗುನು ಓಲ್ಡ್ ಆಗಿ ಇರುತ್ತೆ. ಏಯ್, ಇನ್ ಒಂದ್ ಮಾತ್ ಏನಾರ ಆಡಿದ್ರ ನಾನ್ ಹೊಟ್ಟ್ಯಾಗ ಬೆಳೆತಾರೋ ನೀನು ಕೂಸ್ಗ ಬಡ್ದು ಬಿಡ್ತೇನೆ. ಹೌದಾ? ನನ್ನ ಮಗು ಹೊಡೆದ್ರೆ ನಿನ್ನ ಮಗು ಕಿವಿ ಸೂಕ್ಷ್ಮ ಹಿಂಡ್ತೀನಿ. ಬೇಡ, ಏಯ್ ಕಟ್ಕೊಂಡ್ರ ಏ ನಾ ಬಡಿಯೋಳಕ್ಕೆ ನಾ ಕಿವಿ ಹಿಂಡೋಳೆ. ಏಯ್ ನಾನ್ ಬಡತನೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏ ಶಿವಣ್ಣ, ಎಲ್ಲಿ ದೌಡ್ ಮಾರು? ಶಿವರೇ, ಗಿರ್ಜಮ್ಮ ಬನ್ನಿ ಮರ್ರೆ. ಏಯ್ ನೋಡು, ನಿನ್ ಹೆಂಡತಿ ಇಂಗ್ಲಿಷ್ ಪಿಕ್ಚರ್ ನೋಡಕ್ ಹೇಳ. ಇಲ್ಕಣ, ನಾನು ಅಷ್ಟೇ ಹೇಳ್ತಾ ಇದ್ದೆ, ನಿನ್ ಹೆಂಡತಿಗೆ ಕನ್ನಡ ಓದು ಕಲ್ಸ. ಕಲ್ಸುದಿಲ್ಲ ಅಂದ್ರೆ? ತೋರ್ಸುದಿಲ್ಲ ಅಂದ್ರೆ? ಕಲ್ಸುದಿಲ್ಲ ಅಂದ್ರೆ? ತೋರ್ಸುದಿಲ್ಲ ಅಂದ್ರೆ? ಏನ್ ಫಿಶ್ ಮಾರ್ಕೆಟ್ ಆಯ್ತು? ಏನ್ರ ನಿಮ್ ಪ್ರಾಬ್ಲಮ್? ಅಣ್ಣ, ನೀವು ಹೇಳಕತ್ತಾನ ನನ್ನ ಹೆಂಡತಿ ಕನ್ನಡ ಓದೋದು ಕಲಿಬೇಕಂತ, ಇವನ್ ಹೆಂಡತಿ ಇಂಗ್ಲಿಷ್ ಸಿನಿಮಾ ಕಳ್ಸೋದಿಲ್ಲ ಅಂತ, ಇದು ಯಾವ ನ್ಯಾಯ ರೀ? ಶಿವರೇ, ನೀವೇ ಹೇಳಿ ಮರ್ರೆ, ನನ್ನ ಮಗು ಕನ್ನಡ ಪಂಡಿತ ಆಯ್ಕೊಂಡಿ ಎಷ್ಟು ಕನಸು ಕಟ್ಕೊಂಡಿದೆ, ಇವ್ ಆತಿಲ್ಲ ಅಂತ. ಕಾಶಿ ಅವ್ರೆ, ಏನೋ ಆಗಿದಾಗೋಗಿದೆ, ಅನ್ಸರ್ಸ್ಕೊಂಡ್ ಹೋಗ್ಬೇಕಲ್ವಾ? ಅದ್ ಬಿಟ್ಟು ಮುಂದೆ ಆಗೋದ್ರ ಬಗ್ಗೆ ಈ ತರ ಕಿತ್ತಾಡ್ತಾ ಇದ್ದೀರಲ್ಲ. ಬೀರಪ್ಪ, ನೀನಾದ್ರೂ ಸ್ವಲ್ಪ ಸುಮ್ನೆ ಇರಿ. ಅಕ್ಕ, ಮೊದ್ಲು ಆ ಬೀರಪ್ಪ ಅನ್ನೋ ಹೆಸರನ್ನ ಚೇಂಜ್ ಮಾಡಕ್ ಹೇಳು, ಆಮೇಲೆ ನನ್ ಮಗು ಹುಟ್ಟಿದ್ದೆ ಯಾರಪ್ಪ ಅನ್ಬಹುದು. ನಿನಗ ಕೇಳಿಸ್ಕೊಳಕ್ ಆಗಿಲ್ಲ ಅಂದ್ರ ಇವನ ಕಿತ್ತು ಹೋಗಿ ಬದ್ಲಾಯಿಸ್ಕೋಬೇಕಂತ. ನನಗ ಅಣ್ಣನ ಹೆಸರು ಎಷ್ಟು ಚಂದ ಐತಿ ಬೀರಪ್ಪ ಅಂತ, ಬದ್ಲಾಯಿಸ್ಕೊಳಕ್ಕೆಲ್ಲ ಆಗಂಗಿಲ್ಲ. ತಾಯಿ ಸ್ವಲ್ಪ ನಿಧಾನ ಮಾತಾಡು, ಹೊಟ್ಟೆಲಿರೋ ನನ್ ಮಗುಗೆ ತೊಂದ್ರೆ ಆಗುತ್ತೆ. ನೀನ್ ಹಿಂಗ ಆಡ್ತಾರೆ, ನಾನ್ ಇಲ್ಲ ಕುಂತಲ್ಲ ಕುಣ್ದಾಡ್ಬಿಡ್ತಾನೆ. ನೀ ಜಾಸ್ತಿ ಮಾತಾಡಿದ್ರೆ ನಾನ್ 100 meter ರನ್ನಿಂಗ್ ರೇಸ್ ಅಲ್ಲಿ ಓಡ್ಬಿಡ್ತೀನಿ. ಅಯ್ಯೋ ಸಾಕು, ಸುಮ್ನೆ ಇರಮ್ಮ, ಇಷ್ಟೊತ್ತು ಇವ್ರದಾಯ್ತು, ಇವಾಗ ನೀವು ಶುರು ಹಚ್ಕೊಂಡ್ರೆ. ಅಯ್ಯೋ ಭಗವಂತ, ಈ ಕಥೆಗೆ ಎಂಡ್ ಕಾರ್ಡ್ ಕೊಡಲ್ವಾ ನೀನು? ಪೋಸ್ಟ್ ಮತ್ತೆ ಹಾಸ್ಪಿಟಲ್ ಇಂದನೇ ಲೆಟ್ರು. ರೀ, ಏನಾಯ್ತು? ಎಂತಾಯ್ತು ಮರ್ರೆ? ಇಷ್ಟೊತ್ತು ಒಳಗೆ ಮಗು ಮಲಗಿದೆ, ಅದಕ್ಕೆ ಡಿಸ್ಟರ್ಬ್ ಮಾಡ್ಬೇಡ, ನಾನು ಓಡ್ಬಿಡ್ತೀನಿ, ನಾನು ಕುಣಿದ್ಬಿಡ್ತೀನಿ, ನಾನು ಎಗರಾಡ್ಬಿಡ್ತೀನಿ ಅಂತ ಏನೇನೋ ಹೇಳಿದ್ರಲ್ಲ, ಮಿಠಾಯಿ ಡಬ್ಬಿಲಿ ಮಿಠಾಯಿಯೇ ಇಲ್ಲವಂತೆ. ಅಂದ್ರೆ ಅದು ಟ್ರೀಟ್ಮೆಂಟು ಮಿಸ್ ಆಗಿ ಮಿಸ್ ಆಯ್ತು ಅಂತ
ಮಿಸ್ ಆಗಿ ಲೆಟರ್ ಕಳಿಸಿದ್ರಂತೆ. ನಾಳೆ ಹೋದ್ರೆ ನಿಮ್ಮ ಟ್ರೀಟ್ಮೆಂಟ್ ನಿಮಗೆ ಮಾಡಿ ಕಳಿಸ್ತಾರಂತೆ. ಅದಕ್ಕೆ ಸಾರಿ ಅಂತ ಕೇಳಿ ಲೆಟರ್ ಕಳಿಸ್ತಾರೆ. ಬೀರಪ್ಪ ಸಾರಿ ಮರೆ, ನಮಗೆ ಎಷ್ಟೋ ವರ್ಷದಿಂದ ಮಕ್ಕಳ ಇರಲಿಲ್ಲ, ಆ ನೋವಿಗೆ ನಿನಗೆ ಬಾಯಿ ಬಂದಂಗೆ ಬೈದ್ಬಿಟ್ಟೆ, ಕ್ಷಮಿಸ್ಬಿಡು. ನಾನು ಅಷ್ಟೇ ರೀ, ಏನೇನು ಮಾತಾಡ್ಬಿಟ್ಟೀನಿ, ನಾನು ಕ್ಷಮ ಮಾಡ್ರಿಪ್ಪ. ನಾನು ಸಂಬಿಡೋ, ನನ್ನ ಕಡೆಯಿಂದ ಸಾರಿ. ಸಾರಿ ರೀ, ಸಾರಿ ಗಿರಿ. ಅಯ್ಯೋ ನಾವಿಬ್ರ್ಯಾಕೆ ನಮ್ ನಮ್ಗೆ ಸಾರಿ ಕೇಳ್ಕೊತಾ ಇದೀವಿ. ಇವ್ರ ಗಲಾಟೆಲಿ ನನ್ನ ತಲೆ ಚಿಟ್ಟ ಹಿಡಿದೋಗಿದೆ. ಮೊದ್ಲು ಹೋಗಿ ಔಷಧಿ ಹಚ್ಕೊಂಡ್ಬರ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಫಾಲೋವರ್ಸ್, ಹೇಗಿದ್ದೀರಾ? ನನ್ಗೆ ಇವತ್ತು ತುಂಬಾ ಖುಷಿ ಆಗ್ತಿದೆ ಫ್ರೆಂಡ್ಸ್. ನನ್ಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಫ್ರೆಂಡ್ಸ್. ಆದ್ರೆ ಏನ್ ಮಾಡೋದು ಫ್ರೆಂಡ್ಸ್, ಅದರಿಂದ ನಾನು ಒಂದು ಲ್ಯಾಂಬರ್ಗಿನಿ ಕಾರ್ ತಗೊಂಡೆ, 10 ಕೋಟಿ ರೂಪಾಯಿ ಮನೆ ಆಗ್ತಿದೆ. ಆದ್ರೆ ನನಗೆ ಬಾಯ್ ಫ್ರೆಂಡ್ ಇಲ್ಲ ಫ್ರೆಂಡ್ಸ್. ಯಾರಾದ್ರೂ ಇದ್ರೆ ಟ್ಯಾಗ್ ಮಾಡ್ತೀರಾ? ಓ ಆಲ್ರೆಡಿ ಒಂದು ಕಮೆಂಟ್ ಬಂದ್ಬಿಡ್ತು. ಆನಂದಣ್ಣ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅಂತೆ, 10 ಕೋಟಿ ಮನೆ ಅಂತೆ, ಒಂದು ಲ್ಯಾಂಬೋರ್ಗಿನಿ ಕಾರ್ ಅಂತೆ. ದರಿದ್ರ ನನ್ನ ಮಗ ನಮ್ಮ ಮಾವ ಲೂನಾ ಕೊಟ್ಟ ನನ್ನ ಮದುವೆಯಲ್ಲಿ. ಹಾಗಾದ್ರೂ ಮಾಡಿ 50K ಜಿಲೆಟ್ ಮಾಡಿ ಈ 1 ಮಿಲಿಯನ್ ಕ್ಯಾಚ್ ಹಾಕೋಬೇಕು. ಹೆಂಗ್ ಕ್ಯಾಚ್ ಹಾಕೊಂತೀನಿ ನೋಡ್ತಾ ಇರಿ. ಹಲೋ ಎಕ್ಸ್ಕ್ಯೂಸ್ ಮೀ, ನೀವು ಟ್ರೆಂಡಿಂಗ್ ಸ್ಟಾರ್ ಜಾನು ಅಲ್ವಾ? ಏನಮ್ಮ ಗೇರ್ ಬಾಕ್ಸ್ ಏನಾದರೂ ಜಾಮ್ ಆಗಿದೆಯಾ? ಇಲ್ಲ ಫ್ರೆಂಡ್ಸ್, ಅದೇನೋ ಸಿಂಗಲ್ ಸಿಂಗಲ್ ಅಂತಿದ್ರಿ. ಅದಾ ಮದ್ವೆ ಆಗಿಲ್ಲ ಅಂತ? ಹೌದಾ, ನಿಮ್ಗಾಗಿದ್ಯಾ? ನನಗೂ ಆಗಿಲ್ಲ. ನಿಮ್ಗೊಂದ್ ಮಾತು ಹೇಳ, ಮತ್ತೆ ನಾನು ಸಿಂಗಲ್ ಆಗಿದ್ದೀನಿ, ನೀವು ಸಿಂಗಲ್ ಆಗಿದ್ದೀರಾ, ಇಬ್ರು ಕೊಲಾಬ್ರೇಷನ್ ಮಾಡ್ಕೊಂಡು 1 ಮಿಲಿಯನ್ ಸೆಲೆಬ್ರೇಷನ್ ಯಾಕೆ ಮಾಡಬಾರ್ದು ಅಂತೀನಿ. ನಾನ್ ರೆಡಿ, ಒಂದ್ ನಿಮಿಷ ನನ್ನ ಫಾಲೋವರ್ಸ್ ಕೇಳ್ಬಿಡ್ತೀನಿ. ನೋಡಿದ್ರ ಫ್ರೆಂಡ್ಸ್, ಜಾನೋಕ ನಿಮ್ ಮದ್ವೆ ಯಾವಾಗ, ನಿಮ್ ಮದ್ವೆ ಯಾವಾಗ ಅಂತ ಕೇಳ್ತಿದ್ರಲ್ಲ, ನಂಗೆ ಆಲ್ರೆಡಿ ಹುಡುಗ ಸಿಕ್ಬಿಡ್ತ ಫ್ರೆಂಡ್ಸ್. ಆ ನೋಡಿ ಇಷ್ಟು ಕ್ಯೂಟ್ ಆಗಿದ್ದಾನೆ, KGF ದಾಡಿ, ಅಕುಲ್ ಚಸ್ಟು, ಕುರಿ ಸರ್ ಹೊಟ್ಟೆ, ಆನಂದ ಸರ್. ಬಾಯ್ ಎಕ್ಸೈಟ್ಮೆಂಟ್ ಅಲ್ಲಿ ಏನಂದ್ರೆ ಬಾಯ್ ಫ್ರೆಂಡ್ಸ್. ಅರಿ ನಾ ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ, ನಾನು ಮೆಸೇಜ್ ಮಾಡ್ತೀನಿ. ಅಣ್ಣ ಈಗ ಹೆಂಗ್ ಆಡ್ತಾವಳೆ, ನಾಳೆ ಫಸ್ಟ್ ನೈಟ್ ನಲ್ಲಿ ನನ್ನ ಹಣೆ ಬರೋ ಹೆಂಗೆ ಅಂತ ವಿಚಾರ ಮಾಡ್ತಿದ್ದೀನಿ. ಹೌದು, ಈಗಿನ ಕಾಲದಲ್ಲಿ ಡೈವರ್ಸ್ ಕೊಡೋದು ಏನ್ ದೊಡ್ಡ ವಿಷಯ ಅಣ್ಣ? ಒಂದು ಪ್ರೆಸ್ ಮೀಟ್ ಮಾಡ್ಬಿಟ್ರೆ ತನ್ನ ತಾನೇ ಡೈವರ್ಸ್ ಆಗ್ಬಿಡುತ್ತೆ. ಎಲ್ಲ ಇದೆಯಾ? ಬಾರ ಹೇಳಿ. ಅಯ್ಯೋ ಬಂದ್ರ, ಕೊಲಾಬ್ರೇಷನ್ ಎಲ್ಲ ಮುಗಿತಾ? ಒಂದ್ ಅರ್ಧ ಆದಂಗ ಆಯ್ತು, ಇನ್ನೊಂದ್ ಅರ್ಧ ನಾವ್ ಹೊರಗ್ ಹಾಕ್ಬೇಕಷ್ಟೇ ಈಗ. ಅಯ್ಯೋ ಹಿಂಗ್ ಯಾಕೆ ಆಗ್ತಿದ್ರಿ ಇವತ್ತು? ಸರಿ ಏನೇ ಗಂಡ ಬಂದ್ ಎಷ್ಟೊತ್ತಾಯ್ತು, ಬಂದ್ ಕಾಲ್ ಓದ್ಬೇಕನ್ನ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ಅಯ್ಯೋ ನನ್ ಬಂಗಾರ ಇಷ್ಟೇನಾ? ಸರಿ ಬರ್ತೀನಿ. ಏನೇ ಏನು ಇಷ್ಟೆಲ್ಲ ರೆಡಿ ಆಗಿದ್ಯಾ? ಯಾರಿಗೋಸ್ಕರ ರೆಡಿ ಆಗಿದ್ಯಾ? ಯಾರ್ದಕ್ಕೋಸ್ಕರ ರೆಡಿ ಆಗಿದ್ಯಾ ಹೇಳೆ? ರೀ ನೀವೇ ಬರ್ತಾ ಹೂ ತಗೊಂಡ್ಬರ್ತೀನಿ ಅಂದ್ರಿ, ಆಯ್ತು ನಾನ್ ರೆಡಿ ಆದೆ. ಹೂ ಹೂ ಅಂತೆ, ಈ ಕಿತ್ತೋಗಿರೋ ಮಕ್ಕಕ್ಕೆ ಹೂ ಬೇಕಾ? ಕಳ್ಳ ಮುಖಕ್ಕಲ್ಲ ಹೂವು ಮುಡಿಗೆ. ಪಂಚು 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 ಹೊಡಿತಾಳೆ, ಪಂಚು ಪಂಚು ಹೊಡಿಲಿಲ್ಲ ಅಂದ್ರೆ ಗ್ರೀನ್ ಸಿಗ್ನಲ್ ಇನ್ನೂ 2 ಬೀಳ್ಬೇಕ್ರಿ. ಓಹೋ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಜಾಸ್ತಿ ಒಳ್ಳೆಯವರಾಗಕ್ ಹೋಗ್ಬೇಡ್ರಿ ಕಣ್ರು, ಸ್ವಲ್ಪ ಕೆಟ್ಟವರಾಗಿ. ನಾನು ಕೆಟ್ಟವಳಾದ್ಮೇಲೆ ಹೆಸರು ಮಾಡಿದ್ದೆ.
ಹೊಡಿಬೇಕಂದ್ರೆ ಸ್ಮೂತ್ ಆಗಿ ಹೊಡಿಬೇಕು. ಟೆಕ್ನಿಕ್ ಗೊತ್ತಿಲ್ಲ ಅಂದ್ರೆ ಅಕಾಡಿಕೆ ಇಳಿಬಾರ್ದು. ಟೆಕ್ನಿಕ್ ನೋಡಿ ಫೀಲ್ಡಿಗೆ ಇಳ್ದೋಳಲ್ಲಮ್ಮ ನಾನು. ನಾನು ಬಂದಾದ್ಮೇಲೆ ನಾನು ಏನ್ ಮಾಡ್ತೀನೋ ಅದೇ ಟೆಕ್ನಿಕ್. ಲೈಫ್ ಶಾರ್ಟ್ ಅಂತಾರೆ, ಆದ್ರೆ ನಿನ್ ಲೈಫೇ ಲಾಂಗ್. ಲೈಟ್ ಆಗಿ ನೈಟ್ ಬ್ಯಾಂಗ್ ಆಗೋ ಟೈಮಲ್ಲಿ ಯಾಕೆ ಮೇಡಮ್ ಲಾಂಗ್ ಮಾತು? ಸುಬ್ಬಿ ಮೇಡಮ್ ಬಂದವ್ರೆ ಕಣೋ, ಕಾಟನ್ ಪೇಟೆ ಬಿರಿಯಾನಿ ಹೇಳು, ಹುಡುಗರಿಗೂ ಸೇರ್ಸಿ ಹೇಳು, ಹೇಗೂ ಫ್ರೀ ಆಗಿ ಕೊಡ್ತಾರಲ್ವಾ? ರೊಟ್ಟಿ ಕಪ್ಡಾ ಅವ್ರ ಮಖಾನ್ ಎಲ್ಲ ಫ್ರೀ ಅಲ್ಲ ನಿಂಗೆ? ಯಾರು ಫ್ರೀ ಆಗಿ ಕೊಡಲ್ಲ ಮೇಡಮ್, ಕಷ್ಟ ಪಡಬೇಕು, ರಕ್ತ ಸುರಿಸ್ಬೇಕು. ರಕ್ತ ಸುರಿಸ್ಬೇಕು. ನನ್ನ ನಂಬರ್ ಯಾಕೆ ಹುಡುಕ್ತಿದ್ದೆ? ಎನ್ಕೌಂಟ್ರ್ ಶುರು ಮಾಡ್ಕೊಂಡಿದ್ದೀರಂತಲ್ಲ ಮೇಡಮ್, ಸ್ಟೇಷನ್ ಬುಕ್ ಮಾಡ್ದಂಗೆ ನಿಮ್ಮನ್ನು ಬುಕ್ ಮಾಡ್ಬೋದಾ ಅಂತ. ಎಷ್ಟು ಕೊಡ್ತೀಯಾ? ತುಲಾಭಾರ ಹಾಕ್ಸ್ಕೊಳ್ಳಿ ಮೇಡಮ್, ತಟ್ಟಲ್ಲಿ ಒಂದ್ ಕಡೆ ನೀವು, ಇನ್ನೊಂದ್ ಕಡೆ ದುಡ್ಡು, 2,000 ರೂಪಾಯಿ ಕಡಕ್ ನೋಟು. ಬ್ಲ್ಯಾಕ್ ಅಂಡ್ ವೈಟ್ ದುನಿಯಲ್ಲಿ ಪಿಂಕ್ ನೋಟ್ ತುಲಾಭಾರ. ಡಿಪಾರ್ಟ್ಮೆಂಟ್ ಅವರು ನಿಮ್ಗೊಂದ್ ಲಿಸ್ಟ್ ಕೊಟ್ಟಿದಾರಂತೆ, ನಮ್ದು ಒಂದ್ ಸಣ್ಣ ಲಿಸ್ಟ್ ಇದೆ, ಎರಡು ಸೇರ್ಸ್ ಹೊಡೆದ್ಬಿಡಿ. ನಾವು ಮಾಡಿದ್ರೆ ಕೊಲೆ, ನೀವು ಮಾಡಿದ್ರೆ ಎನ್ಕೌಂಟ್. ಆಹ್, ರಾಣಿ ಬಿತ್ತು. ಏನ್ ಮೇಡಮ್ ಯೋಚನೆ ಮಾಡ್ತಿದ್ರಾ? ನಾನು ಡಿಪಾರ್ಟ್ಮೆಂಟ್ಗೋಸ್ಕರ ಕೆಲಸ ಮಾಡ್ತಿದ್ದೀನಿ ಅಂತ ಯಾವ ನನ್ನ ಮಗ ಹೇಳಿದ್ರು? ನಾನು ಕೆಲಸ ಮಾಡ್ತಾ ಇರೋದು ನನ್ನ ಖುಷಿಗೋಸ್ಕರ. ನೋಡು ಚಿನ್ನ, ನಾನು ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ನಾನು ಬಂದ್ಮೇಲೆ ನಂದೇ ಹವ. ನನ್ನ ಹಣೆ ಮೇಲೇನಾದರೂ ನಿಮಗೆ ಸಾವಿನ ರೇಖೆ ಕಾಣಿಸ್ತಿದ್ಯಾ ಮೇಡಮ್? ಏಯ್, ನಾನು ಸುಮ್ಮನೆ ಬಂದರೆ ಅತಿಥಿ, ಹುಡ್ಕೊಂಡು ಬನ್ನೋ ತಿಥಿ. ತಿಥಿ ವಿಷಯ ಎಲ್ಲ ಯಾಕೆ ಮೇಡಮ್? ಮುಂದಿನ ಗತಿ ಬಗ್ಗೆ ಮಾತಾಡೋಣವಾ? ನಿಮ್ಗೊಂದು ವಿಷಯ ಗೊತ್ತಾ ಚಿನ್ನ, ನಾನು ಇಲ್ಲಿ ಬಂದಿರೋದು ಸುಮ್ಮನೆ ಅಲ್ಲ. ಕಾಟನ್ ಪೇಟೆ ಕರ್ಯ ಕಸೀಮ್ ವಸೀಮ್ ಆಮ್ಲೆಟ್ ಎಲ್ಲ ನನ್ನ ಮಗನೂ ಔಟ್, ಇನ್ನು ಉಳ್ದಿರೋದು ನೀನು. ನಿನ್ ಫ್ರೇಮ್ಗೂ ನಾನೇ ಮಹಾರಾಕ. ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಡೇ ಮೇಡಮ್. ನೋಡೋಣ, ಟಿಲ್ ದೆನ್ ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಡೇ. ದೀಪ ಆರೋದಕ್ ಮುಂಚೆ ಜೋರ ಗುರಿಯುತ್ತಂತೆ, ಉರಿಲಿ ಉರಿಲಿ. ಜೀ ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.